ಎಲ್ಲರೂ ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳಿದಾರಲ್ಲ. ಈಗ ಬಸವಣ್ಣವರು ಶಿವಪಥ ನರಿವೊಡೆ ಗುರುಪಥ ಮೊದಲು ಅಂತ ಹೇಳಿದಾರಲ್ಲ. ಪರಮಾತ್ಮನನ್ನ ಅರಿಯುವ ಸಾಧನೆ ಮಾರ್ಗ ನೀ ಕಂಡುಕೋಬೇಕಾಗಿತ್ತು ಅಂತಂದ್ರೆ ಮೊದಲು ಗುರುವಿನ ಬಳಿ ಬರಬೇಕು ಅಂತ ಸ್ವತಃ ಬಸವಣ್ಣವರು ಹೇಳ್ತಾರಲ್ಲ. ಅದು ಅಲ್ಲದೇನೆ ದೇವರ ದಾಸಮಯ್ಯನವರು ನಮ್ಮಲ್ಲಿರುವಂತ ದೇವರನ್ನ ನಾವು ಕಾಣ್ತೀವಿ ಅಂದ್ರಲ್ಲ ನೀವು. ಹೌದ್ರಿ, ಅದಕ್ಕೆ ಇಷ್ಟೊಂದು ಉದಾಹರಣೆ ಕೊಡ್ತಾರ ಅವರು. ಘಟದೊಳಗಿರ್ಪ ಬಯಲಿನಂತೆ, ಘಟದೊಳಗಿರ್ಪ ಸೂರ್ಯನಂತೆ, ಸರ್ವರೊಳು ಶಿವ ಚೈತನ್ಯ ವಿಪ್ಪುದು ಇದ್ದುಡೇನು, ಅದು ಸರ್ವರಿಗೆ ಸಾಧ್ಯವಿಲ್ಲ. ಗುರುವಿನಿಂದಲ್ಲದಾಗದು ಕಾರಣ ರಾಮನಾಥ ಅಂತಂದ್ರು. ನಮ್ಮಲ್ಲಿ ಇರುವಂತ ಆ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅದು ಗುರು ಕೃಪೆಯಿಂದನೇ ಕಾಣಬೇಕೇ ಹೊರತು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಹೇಳಿದಾರಲ್ಲ. ಅದು ಯಾರಿಗೆ ಹೇಳ್ಯಾರ ಗೊತ್ತೇನ್ರಿ? ಯಾರಿಗೆ? ನಮ್ಮಂತ ಬುದ್ಧಿವಂತರಿಗೆ ಎಲ್ರಿ. ಅದ ಅವ್ರು ಹೇಳಿದ್ದು ತಪ್ಪಣಂಗಿಲ್ಲ, ಯಾರು ಕಲೀಲಾರ ಜನ ಅದಾರ ನೋಡ್ರಿ, ಅವ್ರಿಗೆ ಹೇಳಿದ ಮಾತದು. ಕಲಿತವರಿಗೆ ಗುರುಗಳ ಅವಶ್ಯಕತೆ ಯಾಕೆ ಬೇಕ್ರಿ? ಅಲ್ರಿ, ಈಗ ಕಲಿತವರಿಗೆ ಅದು ಓದಿ ಉದ್ದಾರ ಆಗಲ್ಲ. ಸಾಕಷ್ಟು ಗ್ರಂಥಗಳು ಸಿಗ್ತಾವೆ, ಗ್ರಂಥಗಳು ಸಿಗ್ತಾವೆ, ವೇದಗಳು, ಉಪನಿಷತ್ಗಳು, ಕುರಾನ್ ಹದೀಸ್ಗಳು. ಈಗ ಗುರುಕೃಪಾ ಪಡೀರಂತಿರಲ್ಲ ನೀವು. ಈಗ ಗುರುಗಳು ಯಾವುದೇ ಮಾತು ಹೇಳಿದ್ರು, ಏನೇ ಹೇಳಿದ್ರು, ಆ ಗ್ರಂಥದೊಳಗಿಂದ ನೋಡಿ ಅಭ್ಯಾಸ ಮಾಡಿ ಮಾಡಿ ನಮ್ಗೆ ಹೇಳ್ತಾರೆ. ನಮಗೂ ಓದಲಾಕ ಬರ್ತೈತಿ, ಅವ್ರು ಹೇಳುವಂಥ ಗ್ರಂಥ ನಾವು ಕೊಂಡು ತರ್ತೀವಪ್ಪ. ದುಡ್ಡು ಕೊಟ್ಟು ಕೊಂಡು ತಂದು ಮನ್ಯಾಗ ಇಟ್ಟುಕೊಂಡು ದಿನಾಲು ಜರ್ ಜರ ಓದಿ ಉದ್ದಾರ ಆಗ್ತೀವಿ. ಬರ್ತೈತೆ ಹೇಳ್ರಿ, ಏನ್ ವ್ಯತ್ಯಾಸ? ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋ ಮುಂದ್ರಿ ಒಂದ್ ಅರ್ಧ ಗಂಟೆ ಓದಿದ ನಾವು ಉದ್ದಾರ ಆಗ್ಬಿಡ್ತೀವಿ. ನಮ್ಮೂರಾಗಿನ ಜಂಗಮ ಮೂರ್ತಿಗಳು ಸ್ವಾಮಿಗಳ್ರಿ ಇವರು ಇಂಥ ಮಾತು ಹೇಳ್ತಾರೆ. ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನಾವು ಉದ್ಧಾರ ಆಕ್ಕೀವಿ ಸ್ವಾಮಿಗಳ. ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನೀವು ಉದ್ಧಾರ ಆಗಂಗಿಲ್ಲ, ಉದ್ದಾಗದಿರಿ. ಅದ ಉದ್ದಾಗೆ ಓದಾಕತ್ತೀವ್ರಿ. ಆತ ಮತ್ತೆ ನಿದ್ದೆ ಹತ್ತತಿ, ಕೈಯಾಗಿನ ಗ್ರಂಥ ತಳಗ ಬೀಳ್ತತಿ, ನೀವು ಭವದೊಳಗೆ ಬೀಳ್ತೀರಿ. ಊಟ ಮಾಡಿ ಮಲಗುವಾಗ ಅಂತ ಹೇಳಬಾರದು ನೀವು. ಅದು ಏನೇ ಆಗಲಿ ಒಂದು ಮಾತು ಏನ್ರಿ, ನಾವು ಅಧ್ಯಯನ ಮಾಡಿವಿ, ನಾವು ವಿದ್ಯಾವಂತರದೀವಿ, ಪಂಡಿತರದೀವಿ, ನಾವು ಓದಿ ಉದ್ಧಾರ ಆಗ್ತೀವಿ ಅಂತ ನೀವೇನು ತಿಳ್ಕೊಂಡಿರಲ್ಲ. ಒಂದು ವೇಳೆ ಹಂಗ ಓದಿ ಉದ್ಧಾರ ಆಗ್ಲಾಕ್ ಬರ್ತಿತ್ತು ಅಂತಂದ್ರೆ ಇದನ್ನು ವಿಚಾರ ಮಾಡೋಣ. ಏನ್ರಿ, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಪುಣ್ಯಾತ್ಮರೇ, ನಿಜಗುಣರ ಗ್ರಂಥಗಳನ್ನು ತಾವು ನೋಡಬೇಕು. ಸಕಲ ವೇದೋಪನಿಷತ್ತುಗಳ ಸಾರವನ್ನೇ ಅತ್ಯಂತ ಸರಳವಾಗಿ ಕನ್ನಡದೊಳಗೆ ಕೊಟ್ಟವರು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಪರಮಾನುಭವ ಬೋಧೆಯ ಅನುವಾದ ಇದು, ಬೃಹದಾರಣ್ಯಕ ಉಪನಿಷತ್ತಿನ ಅನುವಾದವಾಗಿರುವಂತ ಪರಮಾನುಭವ ಬೋಧೆಯಲ್ಲಿ ಒಂದು ಮಾತನ್ನು ಬರೀತಾರೆ. ಯಾವ ಮಾತು ಉದ್ಧಾರ ಆಗ್ತೀವಿ ಅಂತಿರಲ್ಲ ನೀವು. ಗುರುವರನ ಒಲವಿಲ್ಲದವನು, ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರೆಯಲರಿಯದು ಸಮ್ಯ ಜ್ಞಾನ, ದೊರಕೊಳ್ಳಲರಿಯದು ಸಮ್ಯ ಜ್ಞಾನ ಅಂತ ಬರೀತಾರೋ. ಹಿಂಗೆ ಬರಿಬಾರ್ದಾಗಿತ್ತು ಅವರು ನಿಜಗುಂಡ್ರೆ. ಹಾ, ಗುರುಕೃಪ ಪಡಿಲಾರದ ವ್ಯಕ್ತಿ ಬೇಕಾದಷ್ಟು ಓದಿಕೊಂಡಂತ ಪಂಡಿತಿದ್ರು ಕೂಡ ಅವನಿಗೆ ಯಥಾರ್ಥ ಬ್ರಹ್ಮಜ್ಞಾನ ಆಗಂಗಿಲ್ಲ, ಅವಂಗ ಪ್ರಮ ಆಗಂಗಿಲ್ಲ, ಇನ್ನಟ್ಟು ಭ್ರಮ ಆದೀತು ಅಂತ ಬರೀತಾರ ಅವರು. ನಿಜಗುಂಡ್ರಿ ಹಿಂಗೆ ಬರಿಬಾರ್ದಾಗಿ ನಿಜಗುಂಡ್ರಿ ಎಲ್ಲ ಬರ್ದಾರು, ಅವ್ರು ಬರ್ದಿದ್ ನೀವೆಲ್ಲ ಓದೇರಿ. ಆದ್ರೆ ನಿಜಗುಂಡ್ರಿ ಎಂದ ಬರ್ದಾರು, ಯಾರಿಗಾಗಿ ಬರ್ದಾರು ಅನ್ನೋದು ಗೊತ್ತೈತೇನ್ರಿ ನಿಮಗೆ? ಏನು ತಾತ್ಪರ್ಯ ತಿಳ್ಕೊಬೇಕ್ರಿ. ಅದು ಎಂದ ಬರ್ದಾರು, ಯಾರಿಗಾಗಿ ಬರ್ದಾರು, ಬರ್ದಿದ್ರ ತಾತ್ಪರ್ಯ ತಿಳ್ಕೊಬೇಕು. ಹೌದ್ರಿ, ಉದ್ದೇಶ ಏನಿತ್ತು ಅದು, ಯಾರಿಗೆ, ಯಾಕೆ ಬರೆದ್ರು, ಯಾಕೆ ಬರೆದ್ರು ಗೊತ್ತಿಲ್ಲ. 450 ಹಿಂದೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅದು ಮೊದಲ ವೇದಗಳಲ್ಲಿ ಹೇಳಿದ ಮಾತು. ಯಾರಿಗಾಗಿ ಬರ್ದಾರಂದ್ರೆ ಎಲ್ಲರಿಗಾಗಿ ಬರ್ದಾರು, ಇಲ್ಲಿ ಬಂದವರಿಗಾಗಿ ಬರ್ದಾರು, ನನ್ನ ಸಲುವಾಗಿ ಬರ್ದಾರು, ಅದ್ರಾಗ ಸ್ಪೆಷಲ್ ನಿನ್ನ ಸಲುವಾಗಿ ಬರ್ದಾರು. ನಮ್ಮ ಕಡೆ ಕೈ ಮಾಡಕ್ ಹೋಗ್ಬೇಡ್ರಿ ನೀವು, ನಮಗೆ ಹೇಳಿದ್ದು ಮಾತಲ್ರಿ. ಅಲ್ರಿ, ಈಗ 400 ಹಿಂದೆ ಈ ಮಾತ ಆ ಸ್ವಾಮಿಗಳು ಬರ್ದಿಟ್ಟಾರಪ್ಪ ಅಂದ್ರೆ ಯಾಕೆ ಬರ್ದಿಟ್ಟಾರು? ಅವಾಗಿನ ಜನ ನಮ್ಮಟ್ಟು ಜಾನ್ರ ಇದ್ದಿದ್ದಿಲ್ಲ, ಆಗ ಶಾಲೆಗಳೇ ಇದ್ದಿದ್ದಿಲ್ಲ, ಕಲೀಲಾಕ ಇಷ್ಟು ಶಾಲೆ ಅನುಕೂಲ ಅವ್ರಿಗೆ ಇದ್ದಿದ್ದಿಲ್ಲ, ಕಲೀಲಾರ ಜನ ಇದ್ರು, ಶಾಲೆ ಕಾಲೇಜು ವ್ಯವಸ್ಥೆ ಇರಲಿಲ್ಲ, ಸ್ವಂತ ವಿಚಾರ ಮಾಡೋ ಶಕ್ತಿ ಆ ಜನರಲ್ಲಿ ಇದ್ದಿದ್ದಿಲ್ಲ. ಅದಕ್ಕೆ ಅವ್ರೇನಪ್ಪ ಅಂದ್ರೆ ಗುರುಗಳ ಕಡೆ ಹೋಗ್ರಿ ಅಂತ ಹೇಳಿದ್ದ ಮಾತದ. ಈಗ ಕಲೀಲಾರ ಜನರಿಗೆ ಹೇಳಿದ್ದ ಮಾತ ಕಲ್ತಂತ ಪಂಡಿತರು ನಾವು, ನಮಗ ಆ ಮಾತು ತಂದು ನೀವು ಹಿಂದೆ ಹೇಳದನಪ್ಪ ಅಂದ್ರೆ ಸಾಹೇಬ್ರ ಖರೆ ಖರೆ ಹೇಳದ್ರಿ, ಇನ್ನೂ 400 ಹಿಂದೆ ಉಳ್ದಂಗ ಆತ್ ನೋಡ್ರಿ ನೀವು. ನಾವು ಉಳಿದೀವಿ. ಹೌದ್ರಿ, ಜಗತ್ತ ಎಷ್ಟು ಮುಂದುವರ್ಯಾಕತೈತಿ ಅದು, ಅದನ್ನು ಬಿಟ್ಕರ್ ನೀವು ಹಳಿ ಮಾತನ್ನ ಹಿಂದೆ ಹೇಳ್ತನಪ್ಪ ಅಂದ್ರೆ ನೀವು ಎಂದರೆ ಜಾಣ್ರಾಗ ಅವರು ಅಂತನ್ನ, ಎಂದು ಸುಧಾರಿಸವ್ರು, ಎಂದರೆ ಮುಂದೆ ಬರೋರು ನೀವು ಅಂತನ್ನ.
ನಾ ಚಂದ್ರಲೋಕಕ್ಕೆ ಹೋಗಿ ಹೇಗೆ ಬರ್ತೀನಿ ನಮ್ಮಂತವ್ರಿಗೆ ಇಂಥ ಮಾತು ಹೇಳ್ತೀನಿ ನೀವು ಯಾರಿಗೆ ಯಾವ ಮಾತು ಹೇಳ್ಬೇಕು ಅನ್ನೋದು. ನೀವು ಚಂದ್ರಲೋಕಕ್ಕೆ ಹೋಗಿರಬಹುದು, ಇನ್ನೂ ನೀವು ನಿಮ್ಮ ಲೋಕಕ್ಕನ್ನು ಹೋಗಿಲ್ಲ. ಅದೇ ಲೋಕಕ್ಕೆ ಮುಂದೆ ಹೋಗ್ತೀವ್ರಿ. ಬಂಧುಗಳೇ, ಒಂದು ಮಾತು ನೆನಪಿಟ್ಕೋಬೇಕು, ನಾವು ಓದಿ ಉದ್ಧಾರ ಆಗ್ತೀವಿ ಅನ್ನೋ ತರ್ಕ ಏನದಲ್ಲ ಇದು, ಇದು ತರ್ಕ ಸರಿಯಾದ ತರ್ಕ ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾಕ್ರಿ ಇದರ ಅರ್ಥ ನಾವು ವಿದ್ಯೆಗೆ ವಿರೋಧಿಗಳದೀವಿ ಅಂತ ತಿಳ್ಕೋಬೇಡ್ರಿ. ನೀವು ಓದಬಾರದು ಅಂತ ನಾವೇನು ಅನ್ನಂಗಿಲ್ಲ. ಆದರೂ ಒಂದು ಮಾತು, ಈ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಒಂದೊಂದು ವಾಕ್ಯಕ್ಕೆ ಹಲವಾರು ಸಂದರ್ಭಾನುಸಾರವಾಗಿ ಅರ್ಥಗಳು ಆಗ್ತಿರ್ತಾವೆ. ಇನ್ನು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ನಮಗೆ ಗುರುಗಳು ಮಾಡಿದಾಗ ಅದರಲ್ಲಿ ಎಷ್ಟು ವಿರೋಧ ಆಗಿಬಿಡ್ತತಿ. ಆ ಬಳಿಕ ಏಕತ್ವದ ನಿಶ್ಚಯ ಮಾಡಬೇಕಾಗಿತ್ತು ಅಂತಂದರೆ, ನಾವು ಭಾಗತ್ಯಾಗ ಲಕ್ಷಣದಿಂದ ವಾಚಾರ್ಥವನ್ನು ತ್ಯಾಗ ಮಾಡಿ, ವಿರೋಧಾಂಶವನ್ನು ತ್ಯಾಗ ಮಾಡಿ, ಜೀವ ಈಶ್ವರರಲ್ಲಿ ಇರುವಂಥ ಉಪಾಧಿಗಳನ್ನು ತ್ಯಾಗ ಮಾಡಿ, ಉಪಹಿತವಾಗಿರುವಂಥ ಚೇತನದಲ್ಲಿ ಏಕತ್ವವನ್ನು ನಾವು ಗ್ರಹಣ ಮಾಡಬೇಕಾಗತ್ತೆ. ಇದು ಗುರು ತಿಳಿಸಲಾರ್ದನೆ ಗೊತ್ತಾಗೋ ಮಾತಲ್ಲ. ಅದಕ್ಕೆ ಓದುವಾಗ ನೀವು ಅರ್ಥಕ್ಕೆ ಅನರ್ಥ ಮಾಡಿಕೊಂಡ್ರೆ ಅಂದರೆ ನಿಮ್ಗೆ ತಿದ್ದವ್ರು ಯಾರು? ಅಲ್ಲಿ ಓದುವಾಗ ಒಂಜನ ಸರಿಯಾಗಿ ಓದಿದ್ರೆ ಸರಿಯಾಗಿ ತಿಳಿಯಕ್ಕಿಲ್ರಿ. ಗುರು ಬಸವಲಿಂಗಾಯ ನಮಃ.